ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದವರ್ ಚಾನಲ್ ಕುಳ್ಳ ಇನ್ ಕನ್ನಡ ನಮ್ಮಲ್ಲಿ ತುಂಬ ಜನ ಜೋಗ್ ಫಾಲ್ಸ್ಗೆ ಬರ್ತಾರೆ ಆದರೆ ಜೋಗ್ ಫಾಲ್ಸಲ್ಲಿ ಜೋಗ್ ಫಾಲ್ಸ್ನ ಬಿಟ್ಟು ಮತ್ತೇನು ನೋಡೋಕ್ಕೆ ಹೋಗಲ್ಲ ಆದರೆ ಜೋಗ್ ಫಾಲ್ಸಲ್ಲಿ ಜೋಗ್ ಫಾಲ್ಸ್ನ ಬಿಟ್ಟು ನೋಡೋಂಥ ಅನೇಕ ಪ್ಲೇಸಸ್ಗಳಿದ್ದಾವೆ ಅವನ್ನೆಲ್ಲ ಅನೇಕರು ಮರೆತು ಬಿಡ್ತಾರೆ ಇಲ್ಲ ಅಂತೇಳಿದರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಹೋಗೋಕ್ಕೆ ಹೋಗಲ್ಲ ಅದಕ್ಕೋಸ್ಕರನೇ ಅಂಥ ಪ್ಲೇಸ್ಗಳನ್ನ ಆಯ್ಕೊಬಂದು ಒಂದೊಂದೇ ಎಪಿಸೋಡ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಮೊದಲನೇ ಎಪಿಸೋಡಲ್ಲಿ ಏನು ಅಂತ ಹೇಳಿದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ದೇವಸ್ಥಾನದಿಂದನೋ ಅಥವಾ ದೇವರಿಂದನೋ ಸ್ಟಾರ್ಟ್ ಮಾಡೋದು ಪದ್ಧತಿ ಅದೇ ಥರ ಇವತ್ತು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದರೆ ಒಂದೇ ಕಲ್ಲಲ್ಲಿ ಎರಡು ಮುಖ ಇದೆ ಏಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಈ ದೇವಸ್ಥಾನದ ವಿಶೇಷನೇ ಇದು ಇದ್ರ ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿನ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ಬನ್ನಿ ಸಾಧಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯತ್ವಂದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೆ ಇದು ದ್ವಿಮುಖಿ ಚಾಮುಂಡೇಶ್ವರಿ ಕ್ಷೇತ್ರ ಜೋಗ ಜಲಪಾತ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ವಿಗ್ರಹ ವಿಶೇಷ ಏನಪ್ಪ ಅಂದರೆ ಈ ಎರಡು ಮುಖದಲ್ಲಿರುವಂಥದ್ದು ಮುಂದುಗಡೆ ಹೇಗಿದೆಯೋ ಹಾಗೆ ಹಿಂದ್ಗಡೆನೂ ಹಾಗೆ ಇರುವಂಥದ್ದು ದ್ವಿಮುಖಿ ಚಾಮುಂಡೇಶ್ವರಿ ಅಂಥೇಳಿ ಇದಕ್ಕೆ ಕರೀತಾರೆ ಇದು ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ವಿಗ್ರಹ ಇದು ಇದಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ ಏನಪ್ಪ ಅಂದರೆ 1916 ಸರ್ವಂ ವಿಶ್ವೇಶ್ವರಯ್ಯನವರು ಜೋಗ ಫಾಲ್ಸ್ ನೋಡಲಿಕ್ಕೆ ಮೊಟ್ಟ ಮೊದಲನೇ ಭೇಟಿಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಬಹಳ ಜೋರಾಗಿ ಜೋಗ ಫಾಲ್ಸಲ್ಲಿ ನೀರು ಬಿದ್ದು ವೇಸ್ಟ್ ಆಗ್ತಾ ಇರುತ್ತೆ ಅಯ್ಯೋ ಎಷ್ಟೊಂದು ನೀರು ಬಿದ್ದು ವೇಸ್ಟ್ ಆಗ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿಯನ್ನು ಉತ್ಪತ್ತಿ ಮಾಡಿ ನಮ್ಮ ದೇಶ ನಮ್ಮ ರಾಜ್ಯಕ್ಕಲ್ಲ ಅಂತಾರಾಜ್ಯಕ್ಕೂ ಕಳಿಸ್ಬೋದಲ್ಲ ಅಂಥೇಳಿ ಯೋಚನೆಯನ್ನು ಮಾಡಿ ಆಗಿನ ರಾಜರಾದಂತಹ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ವಿಚಾರವನ್ನು ಹೇಳ್ತಾರೆ ರಾಜರು ಹಾಗಿದ್ದರೆ ಒಂದು ಎಲ್ಲ ಸರ್ವೆ ಮಾಡಿ ರಿಪೋರ್ಟ್ಗಳನ್ನು ಕೊಡಿ ಅಂತೇಳಿ ಹೇಳ್ತಾರೆ 1918 1922 ಸರ್ವೆ ನಡೆಯುತ್ತೆ 4 ವರ್ಷಗಳ ಕಾಲ ಸರ್ವೆಗೆ ಬೇಕಾಗ್ತದೆ ಬಹಳ ದೊಡ್ಡ ಪ್ರಾಜೆಕ್ಟ್ ಆದ್ದರಿಂದ ಅದನ್ನೆಲ್ಲ ಮಾಡಿ ರಿಪೋರ್ಟ್ಗಳನ್ನು ಕೊಡ್ತಾರೆ ರಿಪೋರ್ಟನ್ನು ಕೊಟ್ಟಾಗ ಪ್ರಾಜೆಕ್ಟು ದೊಡ್ಡದಾದಾಗ ಬೇಕಾಗುವಂಥ ಬಂಡವಾಳನೂ ಜಾಸ್ತಿ ಆಗಿರೋದ್ರಿಂದ ಮತ್ತು ಬೇಡಿಕೆಯೂ ಬಹಳ ಕಡಿಮೆ ಇದ್ದರಿಂದ ಮಹಾರಾಜರು ಇದು ಅವಶ್ಯಕತೆ ಬಿದ್ದಾಗ ಇದನ್ನು ನೋಡೋಣ ಅಂಥೇಳಿ ಹಾಗೆ ಪೆಂಡಿಂಗ್ ಇರ್ತಾರಂತೆ 1927 ಭದ್ರಾವತಿ VISL ಫ್ಯಾಕ್ಟ್ರಿ ವಿಶ್ವೇಶ್ವರ ಐರನ್ ಆ್ಯಂಡ್ ಸ್ಟೀಲ್ ಓಪನಿಂಗ್ ಸೆರೆಮನಿಗೆ ಸ್ವತಃ ಮಹಾರಾಜರೇ ಬರ್ತಾರೆ ಬಂದಾಗ ಎಲೆಕ್ಟ್ರಿಸಿಟಿ ಬೇಡಿಕೆಗಳು ತುಂಬ ಜಾಸ್ತಿ ಆಗಿರುತ್ತೆ ಮಹಾರಾಜರಿಗೆ ಹೇಗೂ ಇಲ್ಲಿ ಮೂಲ ಇದೆ ಅಂತ ಗೊತ್ತಿದ್ದರಿಂದ ಅವರು ಇಂಜಿನಿಯರಿಗೆ ಹೇಳ್ತಾರೆ ನಾವು ಒಂದು ಸಲ ಆ ಜೋಗದ ಪ್ರಾಜೆಕ್ಟನ್ನು ಸ್ವತಃ ಕಣ್ಣಲ್ಲೇ ನೋಡಬೇಕು ಅಂತ ಹೇಳಿ ಹಾಗಾಗಿ ಮಹಾರಾಜರು ಮತ್ತು ಇಂಜಿನಿಯರ್ಸ್ಗಳು ಇಲ್ಲಿಗೆ ಬರ್ತಾರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ರಾಜಾಕಲ್ಲಿನ ಹತ್ತಿರ ಕರ್ಕೊಂಡೋಗಿ ಮಹಾರಾಜರಿಗೆ ಅಲ್ಲಿನ ಪ್ರಾಜೆಕ್ಟನ್ನೆಲ್ಲ ತೋರಿಸ್ತಾರೆ ಅಲ್ಲಿ ತೋರಿಸ್ತಾರೆ ಕೆಳಗಡೆ ಫಾಲ್ಸಿನ ನೀರು ಬಿದ್ದಿದ್ದು ಹರಿಯೋದು ಕಾಣುತ್ತೆ ಹಾಗೆ ಮುಂದೆ ಪವರ್ ಸ್ಟೇಷನ್ ನೀರು ಉತ್ಪತ್ತಿ ಮಾಡಿದ್ದೆಲ್ಲ ಹರಿಯೋದು ಕಾಣುತ್ತೆ ಅಲ್ಲಿಗೆ ಕರ್ಕೊಂಡೋಗಿ ಹೇಳ್ತಾರೆ ಕೆಳಭಾಗದಲ್ಲಿ ಏನು ನೀರು ಹರಿತಾ ಇದೆ ಅಲ್ಲಿ ನಾವು ಜನರಲಿಂಗ್ ಸ್ಟೇಷನನ್ನು ಮಾಡ್ತೇವೆ ಅದಕ್ಕೆ ರಸ್ತೆ ಇಲ್ಲ ಹೀಗೆ ರೈಲ್ವೆ ಹಳಿಗಳನ್ನು ಹಾಕಿ ಅದರ ಮೇಲೆ ಟ್ರಾಲಿಗಳ ಮೂಲಕ ಮನುಷ್ಯರು ಮಿಷನರಿಗಳು ಕೆಳಗೆ ಇಳಿಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ 974 ಆಳ ಇದೆ ಮಹಾರಾಜರು ಬಗ್ಗಿ ನೋಡ್ತಾರೆ ಬಹಳ ಇಳಿಜಾರಂಥ ಪ್ರದೇಶ ಬಹಳ ಕಷ್ಟಕರವಾದಂಥ ಗುಟ್ಟದ ತುಟ್ಟ ತಿದಿಯಾದ್ದರಿಂದ ಮಹಾರಾಜರು ಹೇಳಿ ಕೇಳಿ ಮಲೆನಾಡು ಸತತವಾಗಿ 6 ಇರೋವಂಥ ಮಳೆ ಇರುವಂಥ ಜಾಗ ಏನಾದ್ರು ಗುಡ್ಡ ಕುಸ್ತೋ ಕಲ್ಬಂಡೆ ಬಿದ್ದೋ ಏನಾದ್ರು ಹೆಚ್ಚು ಕಡಿಮೆ ಆದರೆ
ಎಲ್ಲರೂ ಸಮಾಧಿಯಾಗಿ ಹೋಗ್ತಾರೆ. ಆದ್ದರಿಂದ ಹಾಕಿರುವಂಥ ದುಡ್ಡು ಹೋಗುತ್ತೆ, ಜನ ಕಳ್ಕೊಳ್ತೀನಿ, ಬಹಳ ಅಪಾಯಕಾರಿಯಾದಂಥ ಪ್ರಾಜೆಕ್ಟು ಅಂಥೇಳಿ ಮಹಾರಾಜು ಬಹಳ ಚಿಂತೆಗೆ ಒಳಗಾಗ್ತಾರೆ. ಇಂಜಿನಿಯರ್ಸ್ಗಳು ಅವರು ಸಾಕಷ್ಟು ಸಭೆಗಳನ್ನು ನಡೆಸ್ತಾರೆ, ಏನೇ ಹೇಳಿದರೂ ಮಹಾರಾಜರು ಯಾವುದೇ ರೀತಿಯಲ್ಲೂ ಅದಕ್ಕೆ ಒಪ್ಪಿಗೆ ಕೊಡಲಿಕ್ಕೆ ಬಹಳ ಹಿಂಜರಿತಾರೆ. ಹೀಗೆ ರಾತ್ರಿ ಆಗೋಗುತ್ತೆ, ಮಹಾರಾಜರು ಐಬಿಗೆ ಹೊರಟೋಗ್ತಾರೆ. ಇದ್ರ ಬಗ್ಗೆ ನಾಳೆ ಚಿಂತನೆಯನ್ನು ಮಾಡೋಣ ಅಂಥೇಳಿ ಇಂಜಿನಿಯರಿಗೆ ಐಬಿಗೆ ಹೊರಟೋಗ್ತಾರೆ. ಐಬಿಗೆ ಹೋದರೂ ಸಹ ಅವರಿಗೆ ತಲೆಯೊಳಗೆ ಬರೀ ಇದೇ ವಿಚಾರದ್ದೇ ಚಿಂತೆಯಾಗಿರುತ್ತೆ, ಏನಪ್ಪ ಮಾಡೋದು ಈ ಪ್ರಾಜೆಕ್ಟಿನ ಬಗ್ಗೆ ಅಂಥೇಳಿ. ಆನಂತರ ರಾತ್ರಿ 9:00 ಊಟ ಆದಾಗ ಅವರಿಗೆ ಒಂದು ಯೋಚನೆ ಬಂತಂತೆ, ಇಡೀ ನಮ್ಮ ಯದುಕುಲ ವಂಶವನ್ನು ಕಾಪಾಡ್ತಾ ಇರೋದು ಚಾಮುಂಡೇಶ್ವರಿ ದೇವಿ, ಅಂತಹ ಚಾಮುಂಡೇಶ್ವರಿ ದೇವಿಗೆ ಈ ಸಮಸ್ಯೆಯನ್ನು ನಾನು ಒಪ್ಪಿಸ್ಬಿಡ್ತೀನಿ, ಅವಳು ಏನು ತೀರ್ಮಾನ ಕೊಡ್ತಾಳೋ ಆ ರೀತಿಯಲ್ಲಿ ಮಾಡೋದಂಥೇಳಿ ದೇವಿಯನ್ನು ಧ್ಯಾನ ಮಾಡಿದ್ರಂತೆ. ದೇವಿ, ನನಗೆ ಈ ಪ್ರಾಜೆಕ್ಟಿನ ಬಗ್ಗೆ ಬಹಳ ಗೊಂದಲ ಇದೆ, ಅದರಿಂದ ಇದನ್ನು ನೀನು ಯಾವುದಾದ್ರು ರೀತಿಯಲ್ಲಿ ಒಂದು ಸುಳಿವನ್ನು ಕೊಟ್ಟು ನನ್ನನ್ನು ಈ ಸಮಸ್ಯೆಯಿಂದ ಪಾರು ಮಾಡು ಅಂಥೇಳಿ ದೇವಿಯನ್ನು ಧ್ಯಾನ ಮಾಡಿ ಮಲಗಿಬಿಡ್ತಾರೆ. ಬೆಳಗಿನ ಜಾವ 3:30 ಅಂತೆ. ಇಲ್ಲಿ ಹೇಗಿದೆ ವಿಗ್ರಹ, ಹಾಗೆ ದೇವಿ ಎರಡು ಮುಖದಲ್ಲಿ ಕನಸಿನಲ್ಲಿ ದರ್ಶನವನ್ನು ಕೊಡ್ತಾಳಂತೆ. ಇಡೀ ರಾಜ್ಯಕ್ಕೆ ಬೆಳಕು ಕೊಡುವಂಥ ಕೆಲಸ ನಿನ್ನಿಂದ ಆಗಬೇಕಾಗಿದೆ, ನನ್ನ ಸಂಪೂರ್ಣವಾದಂಥ ಆಶೀರ್ವಾದ ಇದೆ, ಯಾವುದೇ ಥರದ ತೊಂದರೆ ತಾಪತ್ರಯಗಳು ಸಾವು ನೋವುಗಳು ಬರದೇ ರೀತಿ ನಾನು ಕಾಪಾಡ್ತೇನೆ, ನನ್ನನ್ನು ನೀನು ಇದೇ ರೀತಿ ಇಟ್ಟು ಪೂಜೆ ಮಾಡಿ ಶುರು ಮಾಡು ಅಂಥೇಳಿ ಆ ದೇವಿ ಅಂತರ್ಧಾನಳಾಗ್ತಾಳೆ. ಅದನ್ನು ನೋಡಿದಂತಹ ಮಹಾರಾಜಿಗೆ ಬಹಳ ಸಂತೋಷ ಆಗುತ್ತೆ. ಜೊತೆಯೊಳಗೆ ತಕ್ಷಣ ಮೈಸೂರು ಆಸ್ಥಾನ ಆಸ್ಥಾನ ಶಿಲ್ಪಿಗಳು ಸಿದ್ಧಲಿಂಗ ಸ್ವಾಮಿ ಅಂತ ಹೇಳಿ ಇರ್ತಾರೆ, ಅವರಿಗೆ ದೇವಿ ನನಗೆ ಎರಡು ಮುಖದಲ್ಲಿ ದರ್ಶನವನ್ನು ಕೊಟ್ಟಿಯಾಳೆ, 8 ಕೈದೆ ಸಿಂಹದ ಮೇಲೆ ಕೂತಿಯಾಳೆ, ಮಹಿಷಾಸುರನ ಸಂಹಾರ ಮಾಡ್ತಾಳೆ, ಅಭಯ ವರದ ಹಸ್ತಗಳಿದೆ ಅಂಥೇಳಿ ಅವರಿಗೆ ಹೇಗೆ ಆ ಒಂದು ಕನಸು ಬಿದ್ದಿತ್ತೋ ಆ ಪ್ರಕಾರದಲ್ಲಿ ಅವರು ಆ ವರ್ಣನೆಯನ್ನು ಮಾಡ್ತಾರೆ. ಆ ಪ್ರಕಾರದಲ್ಲಿ ಅವರು ಆ ವಿಗ್ರಹವನ್ನು ಕೆತ್ಕೊಡ್ತಾರೆ. 1939 ಫೆಬ್ರವರಿ 5 ಈ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಲಿಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ. ಆ ರಾಜಾಕಲ್ಲು ಅಂಥೇಳಿ ಅದು ಪವರ್ ಸ್ಟೇಷನ್ನ ಫೌಂಡೇಶನ್ ಕಲ್ಲು, ಅದರ ಮೇಲೆ ಸಹ ಈ ಇಸ್ವಿಗಳನ್ನೆಲ್ಲ ಕೆತ್ತಿದ್ದಾರೆ, ಮತ್ತು ಆಗಿನ 9 ಜಿಲ್ಲೆಗಳನ್ನು ಸಹ ಯಾವ್ಯಾವ ದಿಕ್ಕಲ್ಲಿದೆ ಅನ್ನೋದ್ರ ಬಗ್ಗೆನೂ ಅದರ ಮೇಲೆ ಕೆತ್ತಿದ್ದಾರೆ. ಅದರ ಪಕ್ಕದಲ್ಲಿ ಒಂದು ಸಣ್ಣದಾದಂಥ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ದೇವಿಯನ್ನು ಇಟ್ಟು ಪೂಜೆ ಮಾಡಿ ಶುರು ಮಾಡ್ತಾರೆ. ಆ ದೇವಿ ಅನುಗ್ರಹ ಬಹಳವಾಗಿತ್ತು, ಹಾಗಾಗಿ ಕೇವಲ 8 ಇಡೀ ಪ್ರಾಜೆಕ್ಟು ಕಂಪ್ಲೀಟ್ ಆಗಿಬಿಡುತ್ತೆ. ಆ ನಂತರದಲ್ಲಿ 1939 ಫೆಬ್ರವರಿ 5 ಪ್ರಾಜೆಕ್ಟ್ ಶುರುವಾಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ನಮ್ಮ ದೇಶದಲ್ಲಿ ಎಲೆಕ್ಟ್ರಿಸಿಟಿಗೆ ಬೇಕಾದಂಥ ಮ್ಯಾನುಫ್ಯಾಕ್ಚರಿಂಗ್ ಬೇಕಾದಂಥ ಯಾವುದೇ ಇಕ್ವಿಪ್ಮೆಂಟು ದೊರೀತಾ ಇರಲ್ಲ, ಇಂಗ್ಲೆಂಡ್ನಲ್ಲಿ ಸಿಗ್ತಾ ಇರ ಇಂಗ್ಲೆಂಡ್ನಲ್ಲಿ ಹೋಗಿ ಅವರನ್ನು ಕೇಳ್ತಾರೆ, ಅವರು ಸಹ ಎಲ್ಲ ನಿಲ್ಲಿಸುತ್ತಾರೆ. ಆನಂತರ ಮಹಾರಾಜರ ಒಂದು ರಿಕ್ವೆಸ್ಟ್ ಮೇಲೆ ಅವರೆಲ್ಲವುದನ್ನು ಸಹ ತಂದುಕೊಡ್ತಾರೆ. ಹಾಗಾಗಿ ಪ್ರಾಜೆಕ್ಟು 1939 ಫೆಬ್ರವರಿ 5 ಆರಂಭ ಆಗುತ್ತೆ. 1940 ನಾಲ್ಮಡಿ ಕೃಷ್ಣರಾಜ ಒಡೆಯರು ಮರಣ ಹೊಂದ್ಬಿಡ್ತಾರೆ. ಅನಂತರದಲ್ಲಿ ಜಯಚಾಮರಾಜೇಂದ್ರ ಒಡೆಯರು ಅವರು ಸಹ ಸಹಕಾರಗಳನ್ನು ಕೊಡ್ತಾರೆ. ದೇವಿ ಅನುಗ್ರಹನೂ ಬಹಳವಾಗಿದ್ದರಿಂದ ಇಡೀ ಪ್ರಾಜೆಕ್ಟು 1947 ಡಿಸೆಂಬರಿಗೆ ಕಂಪ್ಲೀಟ್ ಆಗುತ್ತೆ. 1948 ಜನವರಿ 30 ಜಯಚಾಮರಾಜೇಂದ್ರ ಒಡೆಯರಿಂದ ಉದ್ಘಾಟನೆ ಆಗಬೇಕು. ರಾಜರು ತುಮಕೂರು ದಾಟಿ ಬರ್ತಾ ಇರ್ತಾರೆ, ಅಷ್ಟೊತ್ತಿಗೆ ಮಹಾತ್ಮ ಗಾಂಧಿಯವರ ಹತ್ಯೆಯಾಗತ್ತೆ. ಹಾಗಾಗಿ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಮಹಾರಾಜರು ಒಂದು ಸೂಚನೆಯನ್ನು ಕೊಡ್ತಾರಂತೆ, ಇಡೀ ಪ್ರಾಜೆಕ್ಟಿಗೆ ಒಡೆಯರ್ದು ಯಾರ್ದು ಹೆಸರನ್ನು ಇಡಬೇಡಿ, ದೇಶಕ್ಕೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದಿದ್ದಾರೆ, ಅದರಿಂದ ಈ ಪವರ್ ಸ್ಟೇಷನ್ಗೆ ಮಹಾತ್ಮ ಗಾಂಧಿ ಎಲೆಕ್ಟ್ರಿಕ್ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ MGH ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಅನಂತರದಲ್ಲಿ ಅವರು ಸ್ವಾತಂತ್ರ್ಯ ಬಂದಿದ್ದರಿಂದ ಈ ಎಲ್ಲವೂ ಸಹ ಪ್ರಾಜೆಕ್ಟ್ ಏರಿಯಾ ಆಗಿಬಿಡುತ್ತೆ. ಮಹಾರಾಜರು ಮೈಸೂರಿನಲ್ಲಿ ಉಳಿತಾರೆ. ಈ ವಿಗ್ರಹ ಸುಮಾರು ಹಾಗೆ ಒಂದು 28 ಕಾಲ ಆ ರಾಜಾಕಲ್ಲಿನ ಪಕ್ಕದಲ್ಲಿ ಒಂದು ಸಣ್ಣ ಗೋಡೆಯಲ್ಲಿ ಹೇಗೆ ಮಹಾರಾಜರು ಇಟ್ಟಿರ್ತಾರೋ ಆ ಪ್ರಕಾರದಲ್ಲಿ ಅಲ್ಲೇ ಉಳಿದ್ಬಿಡುತ್ತೆ. ಅದಕ್ಕೆ ಈ ಊರಿನ ಜನ ಬಲಿಯನ್ನು ಕೊಟ್ಟು ಪ್ರಾಣಿ ಬಲಿಗಳನ್ನು ಕೊಟ್ಟು ಪೂಜೆ ಮಾಡ್ತಿರ್ತಾರೆ. ಯಾವುದೇ ಥರದ ವಿಶೇಷವಾದಂತಹ ಒಂದು ನಿತ್ಯ ಪೂಜೆಗಳಾಗಲಿ ಯಾವುದೂ ಇರೋದಿಲ್ಲ. ಹೀಗೆ 1965 ಇಲ್ಲಿಗೆ ಒಬ್ಬ BC ಶ್ರೀನಿವಾಸಮೂರ್ತಿ ಅಂಥೇಳಿ ಸೂಪರಿಂಟೆಂಡ್ ಇಂಜಿನಿಯರು ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಂದ ಇಲ್ಲಿಗೆ ಬರ್ತಾರೆ. ಅವರು ಬಂದು ಸ್ವಲ್ಪ ದಿವಸಕ್ಕೆ ಅವರಿಗೆ ಅನೇಕ ಥರದ ಚರ್ಮದ ಕಾಯಿಗಳು, ಮಾನಸಿಕವಾದಂಥ ಹಿಂಸೆಗಳು ಎಲ್ಲ ಶುರು ಆಗಿಬಿಡುತ್ತೆ. ಅದನ್ನು ಎಲ್ಲ ಡಾಕ್ಟರ್ಗಳಿಗೆ ತೋರಿಸ್ತಾರೆ, ತೋರಿಸಿದ್ರೂ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ, ಹೀಗೆ ಆಗ್ತಂತೆ. ಹೀಗೆ 2 ಕಾಲ ಸತತವಾಗಿ ಬಹಳ ತೊಂದರೆಯನ್ನು ಅನುಭವಿಸ್ತಾರೆ. ಅನಂತರ ಯಾರೋ ಒಬ್ಬರು ಒಂದು ಸೂಚನೆಯನ್ನು ಕೊಟ್ಟರಂತೆ, ನೀವು ನಿಮ್ಮ ಜಾತಕವನ್ನು ತೆಗೆದುಕೊಂಡು ಯಾರಾದರೂ ಸರಿಯಾದ ಜ್ಯೋತಿಷ್ಕರಿಗೆ ತೋರಿಸಿ ಅಂತ ಹೇಳಿದಾಗ ಆ ಸೂಚನೆ ನರಸಿ ಶೃಂಗೇರಿಯ ಮಠದಲ್ಲಿರುವಂಥ ಪ್ರಖ್ಯಾತ ಜ್ಯೋತಿಷಿಗಳೊಬ್ಬರ ಬಳಿಗೆ ಅವರ ಜಾತಕವನ್ನು ತೆಗೆದುಕೊಂಡು ಹೋದಾಗ ಆ ಜ್ಯೋತಿಷಿಗಳು ಹೇಳ್ತಾರಂತೆ, ನಿಮ್ಮ ಊರಿನಲ್ಲಿ ಪ್ರಮುಖವಾದಂಥ ದೇವಿಗೆ ಸರಿಯಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ, ಬಂಧನದಲ್ಲಿಟ್ಟಿದ್ದೀರಿ, ಆದ್ದರಿಂದ ನಿಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಹೌದು, ಆಫೀಸ್ ಪಕ್ಕದಲ್ಲಿ ಹೀಗೆ ಒಂದು ಚಾಮುಂಡೇಶ್ವರಿಯ 2 ಇರುವಂಥ ಚಾಮುಂಡೇಶ್ವರಿ ಇದೆ, ಅದರ
ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾನು ಅಲ್ಲಿಗೆ ಹೊಸದಾಗಿ ವರ್ಗಾವಣೆ ಆಗಿ ಹೋಗಿದ್ದೇನೆ ಅಂತ ಹೇಳಿದಾಗ ಅವರನ್ನೇ ಕೇಳಿ ಕರ್ಕೊಂಡು ಬರ್ತಾರೆ ಅವರು ಅದನ್ನೆಲ್ಲ ಬಂದು ನೋಡಿ ಆಗಿನ ಗುರುಗಳು ಶೃಂಗೇರಿಯ ವಿದ್ಯಾ ಅಭಿನವ ತೀರ್ಥರಿಗೆ ವಿಚಾರವನ್ನು ಮುಟ್ಟಿಸ್ತಾರೆ ವಿದ್ಯಾ ಅಭಿನವರ ತೀರ್ಥರ ಒಪ್ಪಿಗೆ ಮೇರೆಗೆ ಆ ವಿಗ್ರಹವನ್ನು ಇಲ್ಲಿ 1967ರಲ್ಲಿ ಅದೇ ವಿಗ್ರಹವನ್ನು ತಂದು ಇಲ್ಲಿ ಪುನಃ ಪ್ರತಿಷ್ಠೆ ಜ್ಯೇಷ್ಠ ಬಹುಳ ದಶಮಿ ದಿವಸ ಅದೇ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾರೆ ಅನಂತರದಲ್ಲಿ ಇಲ್ಲಿ ನಿರಂತರವಾಗಿ ವಿದ್ಯುಚ್ಛಕ್ತಿಯು ಸಹ ದಿನದಿಂದ ದಿನಕ್ಕೆ ಹೆಚ್ಚು ಅಭಿವೃದ್ಧಿಯಾಗಿ ನಮ್ಮ ರಾಜ್ಯಕ್ಕೆ ಶೇಕಡ 24% ಜಲವಿದ್ಯುತ್ ಇಲ್ಲಿ ಉತ್ಪತ್ತಿಯಾಗ್ತಾ ಇದೆ ಹೀಗೆ ಮತ್ತು ಇಡೀ ದೇಶದಲ್ಲಿರುವಂಥ ಏಕೈಕ ದ್ವಿಮುಖಿ ಚಾಮುಂಡೇಶ್ವರಿ ವಿಗ್ರಹ ಈ ಮುಂಭಾಗದಲ್ಲಿ ಏನು ಕಾಣುತ್ತೆ ಅದು ಕುಜದೋಷವನ್ನು ನಿವಾರಣೆ ಮಾಡುವಂಥದ್ದು ಹಾಗೆ ಹಿಂಭಾಗದಲ್ಲಿ ರಾಹುದೋಷವನ್ನು ನಿವಾರಣೆ ಮಾಡುವಂಥದ್ದು ಅಂತತ್ವ ಬ್ರಹ್ಮಾರ್ಪಣಮಸ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಈ ದೇವಸ್ಥಾನದ ವಿಶೇಷ ಇದರ ಹಿನ್ನೆಲೆ ಯಾಕಾಗಿ ಎರಡು ಮುಖ ಇದೆ ಈ ದೇವಸ್ಥಾನಕ್ಕೆ ಇದ್ರ ಬಗ್ಗೆ ಎಲ್ಲದ ಮಾಹಿತಿಗಳನ್ನು ಭಟ್ರು ಹೇಳಿದ್ದಾರೆ ನೆಕ್ಸ್ಟ್ ಏನಾದ್ರು ನೀವು ಜೋಗ ಬರೋ ಪ್ಲ್ಯಾನ್ ಇದ್ದರೆ ಈ ದೇವಸ್ಥಾನಕ್ಕೆ ಖಂಡಿತ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ ಯಾರೇ ಕೇಳಿದರೂ ಜೋಗದಿಂದ 2 ಕಿಲೋಮೀಟರ್ ಜೋಗ ಫಾಲ್ಸಿಂದ 2 ಕಿಲೋಮೀಟರ್ ಆಗುತ್ತೆ ನೆಕ್ಸ್ಟ್ ಟೈಮ್ ನೀವೇನಾದ್ರು ಬಂದಾಗ ದಯವಿಟ್ಟು ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇದೇ ಥರ ತುಂಬ ಪ್ಲೇಸಸ್ಗಳು ಜೋಗದ ಸುತ್ತಮುತ್ತ ಇದ್ದಾವೆ ಒಂದೊಂದಾಗಿ ಎಪಿಸೋಡ್ ಮೂಲಕ ನಿಮಗೆ ಒಂದೊಂದು ಪ್ಲೇಸಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತೀನಿ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂತೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಡಿ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ಕಾರ